ಸಿದ್ಧರಲ್ಲಿ ಹುಟ್ಟಿ ಸಿದ್ಧರತ್ನ ಪದವಿ ಪಡೆಕೊಂಡು ಕವಿ ಮುನಿ ತಿಲಕ ಶಾಪಾನುಗ್ರಹ ಸಮರ್ಥರು ಗಾನ ಕೋಗಿಲೆ ಎಂದೆನಿಸಿ ಸಂಚಾರಿ ಸಂತನಾಗಿ ಮಾತೃಹೃದಯದ ಮಾಂತನಾಗಿ ನಡೆದಾಡುವ ದೇವರು ಮಾತನಾಡುವ ದೇವರುನಾಗಿ ಈ ಸಿದ್ಧ ಪರಂಪರೆಗೆ ದಿವ್ಯ ಹಾಗೂ ಭವ್ಯ ತೇಜಸ್ಸನ್ನು ತಂದುಕೊಟ್ಟಿರತಕ್ಕಂಥ ಸಿದ್ಧರತ್ನ ಶಿವಯೋಗಿಗಳಾದ ಸದ್ಗುರು ಮಧುಗೊಂಡೇಶ್ವರಪ್ಪಂಗಳ ದಿವ್ಯ ಚರಿತಾಮೃತವನ್ನು ಹಂಚಿಕೊಳ್ತಾ ಇದ್ದೇವೆ. ನಾಲ್ಕು ಮಠಕ್ಕೆ ಇಪ್ಪತ್ತೊಂದು ಮಠ, ಇಪ್ಪತ್ತೊಂದು ಮಠದೊಳಗೆ ಮುಂದೆ 101 ಮಠ. ಅಂದ್ರೆ ಅಮೋಘ ಸಿದ್ಧಂದು ಕೇಳರಿ ವಿಸ್ತಾರ, 400 ಧರ್ಮರಿಗೆ 21 ಧರ್ಮರ, 101 ಕೋರ, 1000 ಮಠದಲ್ಲಿ ಶತಕೋಟಿ ಅವತಾರ, ನಾಡಿಗೆ ಜಾಲ ಹಾಕಿ ಗಳಶಾನ ಭಕ್ತರ ಅಂತ ಅಮೋಘ ಸಿದ್ಧಂದು ಪ್ರತೀತಿ ಅದ. 101 ಮಠದೊಳಗೆ ಬರ್ತಕ್ಕಂಥ ಔದು ಸಿದ್ಧನ ಬಡ್ಡಿ ಒಳಗೆ ಮನ್ಮಿ ಮಳಗಾಲ ಸಿದ್ಧ ಅಂತ ತಿಳ್ಕೊಂಡು ಭೂ ಕೈಲಾಸ ಗಂಗೆ ನಾಡಿನೊಳಗೆ ಹೋಗಿ ಮಳಗಾಲ ಸಿದ್ಧ ನೆಲೆಸಿರ್ತಕ್ಕಂಥ ಪುಣ್ಯಕ್ಷೇತ್ರ 21 ಧರ್ಮರೊಳಗೆ ಕೆಂಚಸ್ವಾಮಯ್ಯ ದೇವರ, 101 ಧರ್ಮರೊಳಗೆ ಕೆಂಚಸ್ವಾಮಯ್ಯ ದೇವರನ ಮಗ ಮಳಗಾಲ ಸಿದ್ಧ. ಏನು ಪ್ರತೀತಿ ಐತಿ ಅಂತ ಕೇಳಿದ್ರೆ 400 ಧರ್ಮದೊಳಗೆ ಅವತಾರವದು ಸಿದ್ಧಗೆ ತ್ರಿನೇತ್ರ ಅದ, 21 ಧರ್ಮರೊಳಗೆ ವೀರ ಮದಗೊಂಡಗ ತ್ರಿನೇತ್ರ ಅದ, 101 ಧರ್ಮರೊಳಗೆ ತ್ರಿನೇತ್ರ ಯಾರಿಗೆ ಕೊಟ್ಟಾನ ಮುತ್ತೆ ಅಮೋಘ ಸಿದ್ಧ ಅಂತ ಕೇಳಿದ್ರೆ ಮನ್ಮಿ ಮಳಗಾಲ ಸಿದ್ಧಗೆ ತ್ರಿನೇತ್ರ ಕೊಟ್ಟಾನ, ಮೂರನೇ ಕಣ್ಣು ಕೊಟ್ಟಾನ. ತ್ರಿನೇತ್ರಧಾರಿಯಾಗಿರ್ತಕ್ಕಂಥ ಮನ್ಮಿ ಮಳಗಾಲ ಸಿದ್ಧನ ವಂಶದೊಳಗೆ ಒಡೆಯರ ಮನೆತನದೊಳಗೆ ದುಂಡಪ್ಪ ಮತ್ತು ಗಂಗಮ್ಮ ಅಂತೇಳಿ ದಂಪತಿಗಳು ಅತಿ ಹಿತದಿಂದ ಪ್ರಪಂಚ ಮತ್ತು ಪಾರಮಾರ್ಥ ಎರಡೂ ಮಾಡಿ ಮಳಗಾಲ ಸಿದ್ಧನ ಸೇವಾ ಮಾಡಿ ಬಡತನ ಸಂಸಾರದೊಳಗೆ ತಮ್ಮ ಕಾಯಕಗಳನ್ನು ಪ್ರತಿನಿತ್ಯ ಮಾಡಿ ಕಾಲ ಕಳೆಯುತ್ತಿರುವಾಗ ದುಂಡಪ್ಪ ಗಂಗಮ್ಮನು ಹೊಟ್ಟಿಲೆ ಎಷ್ಟು ಮಂದಿ ಮಕ್ಕಳು ಹುಟ್ಟಿ ಬಂದರು ಅಂತ ಕೇಳಿದರೆ ಇಬ್ಬರು ಮಂದಿ ಗಂಡಸು ಮಕ್ಕಳು, ಇಬ್ಬರು ಮಂದಿ ಹೆಣ್ಣು ಮಕ್ಕಳು. 4 ಮಕ್ಕಳು ಹುಟ್ಟಿದ ಮ್ಯಾಗ ಸತ್ಯ ಸಂಕಲ್ಪ ಮಾಡಿ ಮಳಗಾಲ ಸಿದ್ಧಗೂ ಬಂದ ದಿನ ತಾಯಿ ಗಂಗಮ್ಮ ಏನು ಮಾಡ್ತಾಳೆ ಅಂತ ಕೇಳಿದ್ರೆ ಬೇಡ್ಕೋತಾಳೆ. ಸಂಕಲ್ಪ ಯಾವುದು ಅಂತ ಕೇಳಿದ್ರೆ ಸತ್ಯ ಸಂಕಲ್ಪ. ಹೇ ಭಗವಂತ, ಈ ಶುದ್ಧ ಪರಂಪರೆ ಒಳಗೆ ಬೆಳಕು ಹಚ್ಚಂಥ ಒಂದು ಮಗ ಕೊಡು ಅಂತ ತಿಳ್ಕೊಂಡು ಅಂತಃಕರಣಪೂರ್ವಕವಾಗಿ ಸೇವಾ ಮಾಡಿದಾಗ ಮಳಗಾಲ ಸಿದ್ಧ ಆ ದಂಪತಿಗಳ ಭಕ್ತಿಗೆ, ತಾಯಿ ಗಂಗಮ್ಮ ತಂದಿ ದುಂಡಪ್ಪನ ಭಕ್ತಿಗೆ ಒಲಿತು. ಗಂಗಮ್ಮನ ಸ್ವಪ್ನದೊಳಗೆ ಬಂದು ಮಳಗಾಲ ಸಿದ್ಧ ದರ್ಶನ ಕೊಡ್ತಾನೆ. ಒಂದಿನ ದರ್ಶನ ಕೊಟ್ಟು ಅವ ಸೂಚನೆ ಕೊಟ್ಟ ಪ್ರಕಾರ ಮಳಗಾಲ ಸಿದ್ಧನೇ ತಾಯಿ ಗಂಗಮ್ಮನ ಗರ್ಭದೊಳಗೆ ಮೂಡಿ ಬಂದು ಶ್ರಾವಣ ಸೋಮವಾರ ಶುಭ ನಕ್ಷತ್ರ ರೇವತಿ ನಕ್ಷತ್ರ ಶುಭವಾರ ಸೋಮವಾರ ಸೂರ್ಯೋದಯ ಟೈಮಿಕ್ಕ ಮಳಗಾಲ ಸಿದ್ಧ ಆ ಗಂಗಮ್ಮನ ಉದರದಿಂದ ಧರಣಿಗೆ ಬರ್ತಾನೆ. ಆ ಪುಣ್ಯಾತ್ಮನ ನಾಮಕರಣ ಏನು ಅಂತ ಕೇಳಿದ್ರೆ ವೀರ ಮದಗೊಂಡಂತ ನಾಮಕರಣ ಮಾಡ್ತಾರೆ. ಸದ್ಗುರು ಮದಗೊಂಡೇಶ್ವರರು ಹುಟ್ಟಿ ಬಾಲ್ಯದಲ್ಲಿ ಅನೇಕ ಲೀಲೆಗಳನ್ನು ಮಾಡ್ಲಿಕ್ಕತ್ತಾರೆ. ಅವರು ಚೆಲುವಿಕೆ ಹೆಂಗೆ ಬರೀತಾರೆ ಅಂತ ಕೇಳಿದ್ರೆ ಹೆಂಗೆ ವೀರ ಮದಗೊಂಡನ ಚೆಲುವಿಕೆತ್ತಲ್ಲ, ಬಾವಿಸು ಬಣ್ಣ ಬತ್ತಿಸು ಕಳಿ ಹೊನ್ನು ಹೊಂಕಳ ಬಂಗಾರ ಕಿಡಿಜೇಡಿ ಅಂಗಲ್ ಅಂಗೈ ಒಳಗೆ ಪದ್ಮ, ಅದೇ ರೂಪ ತಗೊಂಡೇ ಸದ್ಗುರು ಮದಗೊಂಡೇಶ್ವರ ಅವತಾರ ಎತ್ತಿ ಬಂದರು. ಪ್ರತಿನಿತ್ಯ ತಂದಿ ಜೊತೆ ಮಳಗಾಲ ಸಿದ್ಧನ ಗುಡಿಗೆ ಹೋಗ್ತಿದ್ರು. ಸೇವಾದಿಗಳನ್ನು ಮಾಡೋ ಸಲುವಾಗಿ ಅಂತಃಕರಣಪೂರ್ವಕವಾಗಿ ತಂದಿ ಜೊತೆ ಮಳಗಾಲ ಸಿದ್ಧನ ಗುಡಿಗೆ ಹೋಗ್ತಿದ್ರು. ಆ ವರ್ಷ ಪೂಜಾ ಸಾಲ ಯಾರಿಗೆ ಬಂದಿತ್ತು ಅಂತ ಕೇಳಿದ್ರೆ ದುಂಡಪ್ಪ ಜಾಗ ಬಂದಿತ್ತು. ತಂದಿ ದುಂಡಪ್ಪನವರು ಹೋಗುವಾಗ ಮಗು ಮದಗೊಂಡಗ ಸಂಘಟ ಕರ್ಕೊಂಡು ಹೋಗ್ತಿದ್ರು. ಘಟನೆ ಏನಾಯಿತು ಅಂತ ಕೇಳಿದ್ರೆ ಸೇವಾ ತಾ ಮಾಡುವಂಥ ಮಳಗಾಲ ಸಿದ್ಧನ ಸೇವಾ ಮಗನಿಗಿನ ರೂಢಿ ಹಾಕಿ ಕೊಟ್ಟಾಗ 6-7 ವರ್ಷದ ಮಗ ಮದುಗೊಂಡ ಏನು ಮಾಡ್ತಿದ್ರು ಅಂತ ಕೇಳಿದ್ರೆ ಮಳಗಾಲ ಸಿದ್ಧರು ಸೇವಾ ಮಾಡ್ಲಿಕ್ಕತ್ತರು. ಎಷ್ಟೋ ದಿನ ತಂದೆ ದುಂಡಪ್ಪನವರು ಮಳಗಾಲ ಸಿದ್ಧನ ಸೇವಾ ಮಾಡಿದ್ರು, ಪೂಜಾ ಮಾಡಿದ್ರು, ಗದ್ದಿಗೆ ಪೂಜಾ ಮಾಡಿದ್ರು, ಭಂಡಾರ ಏರಿಸ್ತಿದ್ರು. ಆದರೆ ಆವತ್ತು ಮಗು ಮದುಗೊಂಡರು ಮಾಡಿರ್ತಕ್ಕಂಥ ಸೇವಾ, ಅವರು ಮಳಗಾಲ ಸಿದ್ಧನ ಗದ್ದಿಗೆ ಏರಿಸಿದ್ದ ಭಂಡಾರ, ಅವರು ಮಾಡಿರ್ತಕ್ಕಂಥ ಪೂಜಾ ನೋಡಿ ಆ ಊರಿನ ಗುರು ಹಿರಿಯರೆಲ್ಲ ಕೊಂಡಾಡ್ಲಿಕ್ಕತ್ತಾರೆ. ಒಂದು ದಿನ ಅಲ್ಲ, 2 ದಿನ ಅಲ್ಲ, 3 ದಿನ ಪೂಜಾ ಆಗಿತ್ತು. 3ನೇ ದಿನ ಏನಾಯಿತು ಘಟನೆ ಅಂತ ಕೇಳಿದ್ರೆ ಮಲಗಿಕೊಂಡವರು ಅವರಿಗೆ ಎಚ್ಚರ ಆಗಲಿಲ್ಲ, ನಸುಕಿನ 5 ಗಂಟೆ ಆಗ್ಯದ. ತಂದೆ ದುಂಡಪ್ಪನವರು ಬಂದು ಮಗು ಮದಗೊಂಡನವರಿಗೆ ಎಬ್ಬಿಸ್ತಾರೆ. ಏ ಮದಗೊಂಡ,
ಟೈಮ್ 5 ಗಂಟೆಗೆ ಅದು ಇನ್ನ ಎದ್ದೆ ಇಲ್ಲಲ್ಲ ಅಜ್ಜನ ಪೂಜೆ ಮಾಡಬೇಕಂದಾಗ ಗಡಬಿಡ್ಲಿಂದ ಹೋಗಿ ಸ್ನಾನ ಮಾಡಿ ಶೀತಾಳ ತಗೊಂಡು ಬಂದು ಮಳಗಾಲ ಸಿದ್ದನ ಗುಡಿ ಒಳಗೆ ಹೋಗ್ತಾರೆ ಕೇವಲ 15 ರಿಂದ 20 ನಿಮಿಷದೊಳಗೆ ಗದಗಿ ಶೀತಾಳ ಮಾಡಿ ಭಂಡಾರ ಏರಿಸಿ ಪೂಜಾ ಮಾಡಿ ದುಪಾರ್ತಿ ಬೆಳಗ್ತಾರೆ ಜಂಟಿ ಜಂಗುಟಿ ಬಾರಿಸಿ ಗುರುವಿಂದ ಜೈಕಾರ ಹಾಕಿ ಏನಾಯಿತು ಘಟನೆ ಅಂತ ಕೇಳಿದ್ರೆ ಬಾಲಕನಾಗಿರ್ತಕ್ಕಂತ ಮದಗೊಂಡು ಏನು ಮಾಡ್ತಾರ ಅಂತ ಕೇಳಿದ್ರೆ ಹೋಗಿ ಹಾಸಿ ಹಾಕಿ ಮನಕೊಂಡವರು ಯಾಕಂತ ಕೇಳಿದ್ರೆ ನಾ ಪ್ರತಿನಿತ್ಯ ನಿನ್ನ ಸೇವಾ ಮಾಡಿನಿ ರಾತ್ರಿ 1 ಗಂಟೆಗೆ ಎದ್ದಾಗ ನಸ್ಕಿನ 4 ಗಂಟೆ 30 ನಿಮಿಷಕ್ಕೆ ಅಂದ್ರೆ ನಸ್ಕಿನ 4:30ಗೆ ಪೂಜಾ ಮುಗಿತೈತಿ ಪ್ರತಿನಿತ್ಯ ಇವತ್ತು ನನಗೆ ನೀ ಯಾಕೆ ಎದರ ಸಲವಾಗಿ ನನಗೆ ಎತ್ತರ ಮಾಡಿಲ್ಲ ನಾ ಮಾಡುವಂತ ಸೇವಾದೊಳಗೆ ಏನು ಹೆಚ್ಚು ಕಮ್ಮಿ ಆಗೈತಿ ನನ್ನಿಂದ ಏನು ಅಪರಾಧ ಆಗಿದೆ ನೀ ಹೇಳಿದಾಗನೇ ನಾ ಏಳಾವ ತಿಳ್ಕೊಂಡು ಹಸಿ ಹಾಕೊಂಡು ಮನ್ಕೊಂಡ್ರು ತಂದೆ ದುಂಡಪ್ಪನವರು ಬಂದು ಎಬ್ಬಿಸ್ತಾರೆ ಹೇಳಂಗಿಲ್ಲ ತಾಯಿ ಬಂದು ಎಬ್ಬಿಸ್ತಾಳೆ ಹೇಳಂಗಿಲ್ಲ ಅವರ ಜೊತೆ ಸಲುಗಿಯಿಂದ ಇದ್ದವರೆಲ್ಲರೂ ಬಂದು ಎಬ್ಬಿಸ್ತಾರೆ ಹೇಳಂಗಿಲ್ಲ ಮೂರು ದಿನ ಅನ್ನ ನೀರ ಬಿಟ್ಟು ಮಳಗಾಲ ಸಿದ್ದನ ಗುಡ್ಯಾಗ ಮದಗೊಂಡ ಮುತ್ತವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಮಲ್ಕೊಂಡಾರೆ ಅವಾಗ ಸಬ್ಬಾನ್ ರಾತ್ರಿ ಒಳಗೆ ರಾತ್ರಿ ಅಂದ್ರೆ ಮಧ್ಯರಾತ್ರಿ ಒಳಗೆ ಮಳಗಾಲ ಸಿದ್ದ ಕಲ್ಲು ಮೂರ್ತಿ ಒಳಗಿಂದ ಹೊರಗೆ ಬಂದು ನಿರ್ಗುಣ ದೇವರು ಸಗುಣ ರೂಪ ಧಾರಣ ಮಾಡಿ ಸಾಕ್ಷಾತ್ ಮಳಗಾಲ ಸಿದ್ದನೇ ಕಲ್ಲು ಮೂರ್ತಿ ಒಳಗಿಂದ ಹೊರಗೆ ಬರ್ತಾನೆ ಬಂದು ಮಗು ಮದಗೊಂಡನ ಹತ್ತಿರ ಬಂದು ಕೂತ್ಕೊಂಡು ಅವರ ಮೈ ಮೇಲೆ ಕೈ ಆಡಿಸಿ ಕಂದ ಕಂದ ನೀ ಮಾಡಿರ್ತಕ್ಕಂಥ ಸೇವಾ ಏನಾಗಿತ್ತು ಅಂದ್ರೆ ನನಗೆ ಅತಿ ಪ್ರಿಯ ಆಗ್ಯದ ನಿನಗೆ ನನ್ನ ಸೇವಾ ಮಾಡಿ 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 ಮೈ ಭಾರ ಆಗಿರಬೇಕು ನಿನಗೆ ದಣುವಾಗಿ ಯಾವತ್ತ ತಿಳ್ಕೊಂಡು ನಾನೇ ನಿನಗೆ ಹಾಸಿ ಹೊಚ್ಚಿ ಮನಗಿಸಿನಪ್ಪ ನೀ ಮಾಡುವಂಥ ಸೇವಾದೊಳಗೆ ಯಾವ ಅಪರಾಧ ಆಗಿಲ್ಲ ಹೇಳು ನಿನ್ನ ಸಲುವಾಗಿ ಹೊಗೆಯಿಲ್ಲದ ಬಾನ ಮಾಡ್ಕೊಂಡು ತಂದಿನಿ ಊಟ ಮಾಡಿ ಹೇಳು ಅಂತ ತಿಳ್ಕೊಂಡು ಕೈಯೊಳಗೆ ಎಡಿ ಹಿಡ್ಕೊಂಡು ಮಳಗಾಲ ಸಿದ್ದ ಕೂತಾನೆ ಅವಾಗ ಮಗು ಮದಗೊಂಡು ಎದ್ದು ಕೂತು ಮಳಗಾಲ ಸಿದ್ದನ ಜೊತೆ ಕೂತು ಊಟ ಮಾಡಿ ಮಳಗಾಲ ಸಿದ್ದನ ಆಶೀರ್ವಾದ ಪಡ್ಕೊಂಡು ನಿನ್ನಿಂದ ಏನಾಗ್ತದೆ ಅಂತ ಕೇಳಿದ್ರೆ ಈ ಶುದ್ಧ ಪರಂಪರೆ ಏನಾಗ್ತದೆ ಅಂದ್ರೆ ಜಗತ್ತಿನೊಳಗೆ ಕಂಬಳಿ ಜೇಡ ಇದು ಜಗತ್ತಿನ ನಾಡಿನ ದಶ ದಿಕ್ಕುಗಳಲ್ಲಿ ಇದು ಕಂಬಳಿ ಜೇಡ ಮೆರಿತದ ಅಂತ ತಿಳ್ಕೊಂಡು ಮಗು ಮದಗೊಂಡಾಗ 7ನೇ ವರ್ಷದೊಳಗೆ ಮಳಗಾಲ ಸಿದ್ದ ಬೆಟ್ಟಾಗಿ ಅವರ ತಲೆ ಮೇಲೆ ಕೈ ಇಟ್ಟು ಮಳಗಾಲ ಸಿದ್ದ ತನ್ನ ಹಸ್ತ ಮದಗೊಂಡ ಮುತ್ತನ ತಲೆ ಮೇಲೆ ಕೈ ಇಟ್ಟು ಏನು ಮಾಡಿದಾರೆ ಅಂತ ಕೇಳಿದ್ರೆ ಅಂತಃಕರಣಪೂರ್ವಕ ಆಶೀರ್ವಾದ ಮಾಡ್ಯಾರ ಆ ಆಶೀರ್ವಾದ ತಗೊಂಡು ಮಗು ಮದಗೊಂಡನ್ನು ಏನಾದವು ಅಂತ ಕೇಳಿದ್ರೆ ಆಟಪಾಠಗಳು ದಿನನಿತ್ಯ ಚಟುವಟಿಕೆಗಳು ಬೇರೆ ಆಗಲಕತ್ತು ಯಾಕಂತ ಕೇಳಿದ್ರೆ ಸಾಲಿಗೆ ಹಾಕಿದ್ರೆ ಸಾಲಿಗೆ ಒಂದು ದಿನ ಹೋಗಲಿಲ್ಲ ಸಾಲಿ ಪಾಟಿ ಕೈ ಚೀಲ ಒಯ್ದು ಸಾಲಿಯಾಗಿಟ್ಟು ಹುಡುಗರ ಜೊತೆ ಆಡ್ಕೊತ ಹೋಗವ ಕರ್ಕೊಂಡು ಬರ್ಲಕ್ಕೆ ಹೋದ್ರೆ ಹೊಟ್ಟೆ ಕಡಿತ ತಿಳ್ಕೊಂಡು ಬಂದು ಮನ್ಯಾಗ ಮನ್ಕೊತಿದ್ದ ಸಾಲಿ ಒಂದು ದಿನ ಹೋಗಲಿಲ್ಲ ಅಡಿವೆರೇಣದೊಳಗೆ ಕಿಲ್ಲಾರ ಕಾಯ್ಲಕ್ಕೆ ಹೋಗ್ತಿದ್ದ ವಾರಿಗೆ ಗೆಳೆಯರೊಂದಿಗೆ ಕಿಲ್ಲಾರ ಅಡವ್ಯಾಗ ಮೇಲಕ್ಕೆ ಬಿಟ್ಟು ಪಲ್ಲಕ್ಕಿ ಮಾಡಿ ಪಲ್ಲಕ್ಕಿ ಹಗಲ ಮೇಲೆ ಹೊತ್ತು ಜೈಕಾರ ಹಾಕೊತ್ತು ಶುದ್ರ ಪಲ್ಲಕ್ಕಿ ಮಾಡಿ ಶುದ್ರ ಜೈಕಾರ ಹಾಕೊತ್ತು ಭಂಡಾರ ಸುರೋಣಿಗೆ ಮಾಡಿ ಶುದ್ರ ಭೆಟ್ಟಿ ಯಾವ ರೀತಿ ಮಾಡ್ತಾರೆ ಆ ರೀತಿ ಅಡಿವೆರೇಣದಾಗ ತಿರುಗಾಡ್ತಿದ್ದ ಹಿಂಗೆ ಅನಂತ ಲೀಲೆಗಳನ್ನು ಮಾಡ್ಕೋತು ಬಾಲ್ಯದಲ್ಲಿ ಕಾಲಹರಣ ಮಾಡ್ಕೋತ ಮಾಡ್ಕೋತ ಮುಂದೆ ಏನು ಮಾಡಿದರು ಅಂತ ಕೇಳಿದ್ರೆ ಏನು ಮಾಡಿದರು ಅಂತ ಕೇಳಿದ್ರೆ ಆ ಮಳಗಾಲ ಸಿದ್ದನ ಪ್ರೇರಣೆಯಂತೆ ಸತ್ಸಂಗ ಅಂದ್ರೆ ಇದಕ್ಕಿಂತ ಮೊದಲು ಶುದ್ಧ ಪರಂಪರೆ ನಮ್ಮ ಅಮ್ಮೋಕ್ಷದ್ರ ಪರಂಪರೆ ಒಳಗೆ ಅಮ್ಮೋಕ್ಷದ್ರ ವಿಸ್ತಾರ ಅಮ್ಮೋಕ್ಷದ್ರ ಚರಿತ್ರೆ ಭಂಡಾರದ ಮಹಿಮ ಅಮ್ಮೋಕ್ಷದ್ರ ಲೀಲಾ ಯಾರು ಈ ಜಗತ್ತಿಗೆ ಇಷ್ಟು ಚಂದ ಒಡೆದು ಹೇಳಿ ಹಾಡಿ ಇದನ್ನು ಜಗತ್ತಿಗೆ ಕೊಟ್ಟಿತ್ತಿಲ್ಲ ಅವರೇ ಬಾಲ್ಯದಲ್ಲಿನೇ ಇದನ್ನು ರೂಢಿಸಿಕೊಂಡು ಸತ್ಸಂಗ ಮಾಡಿಕೊಂಡು 8 ಮಂದಿನ ಕರ್ಕೊಂಡು ಮಳಗಾಲ ಸಿದ್ದನ ಗಾಯನ ಸಂಘ ಮಾಡಿ ಸ್ವಂತ ಸಾಹಿತ್ಯ ಕಟ್ಟಿ ಡೊಳ್ಳಿನ ಹಾಡುಗಳನ್ನು ಹಾಡ್ಲಿಕ್ಕತ್ತರು ಹಾಡ್ಕೋತ ಒಂದು ದಿನ ಡೊಳ್ಳಿನ ಸಂಘ ತಗೊಂಡು ತಮ್ಮ ಹಾಡಿಕೆ ಸಂಘ ತಗೊಂಡು ಸತ್ಸಂಗ ತಗೊಂಡು ಎಲ್ಲಿಗೆ ಬಂದಿದ್ರು ಅಂತ ಕೇಳಿದ್ರೆ ಭಂಡ್ರಕೌಟೆಗೆ ಬಂದಿದ್ರು ಮಾಧುಲಿಂಗನ 6ನೇ ಮಠ ಗಂಗಿನಾಡಿನೊಳಗೆ ಭಂಡ್ರಕೋಟೆ ಅಂದ್ರೆ ಮಾಧುಲಿಂಗ ಪ್ರಪಂಚ ಮಾಡಿ ಪಾರಮಾರ್ಥ ಸಾಧನೆ ಮಾಡಿರ್ತಕ್ಕಂಥ ಮಠ ಅದು ಮಾಧುಲಿಂಗನ ಪೌಳ್ಯಾಗ ಬಂದು ಏನು ಮಾಡಿದ್ರು ಅಂತ ಕೇಳಿದ್ರೆ ಸದ್ಗುರು ಮಧುಗೊಂಡೇಶ್ವರರು 15-16 ವರ್ಷದವರು ಇದ್ದಾಗ ರಾತ್ರಿ ಬೆಳತನ ಹಾಡ್ಕೋತ ಹೋಗಿ ನಸುಕಿನ ಜಾವದೊಳಗೆ ಮಗ್ಗಲಿಕ್ಕಿನ ಮೇಳಿನವರು ಹಾಡುವಾಗ ಇವರು ಹೋಗಿ ಒಂದು ಸ್ವಲ್ಪ ವಿಶ್ರಾಂತಿ ಮಾಡಿದ್ರು ಆವಾಗ ಮಧುಗೊಂಡ ಮುತ್ತವರ ಸ್ವಪ್ನದೊಳಗೆ ಮಾಧುಲಿಂಗ ಬಂದು ಅವ್ರ ತಲೆ ಮೇಲೆ ಕೈ ಇಟ್ಟು ಆಶೀರ್ವಾದ ಮಾಡಿ ಕೈಲಾಸದಿಂದ ತಂದಿರತಕ್ಕಂಥ ಪ್ರಸಾದ ಗಂಟ ಇದು ಗಂಗಿನಾಡಿಗೆ ನಾ ತಂದಿನಿ ಎಲ್ಲಿದಿಂದ ಮುಮ್ಮೆಟ್ಟು ಗುಡ್ಡದಿಂದ ತಂದು ಆಶೀರ್ವಾದ ಪಡ್ಕೊಂಡು ಬರುವಾಗ
ಇದೇ ಪ್ರಸಾದ ಗಂಟ ನಿನ್ನ ಕೈಯಾಗ ಕೊಡ್ಲಕತ್ತೀನಿ ಇದು ಭಂಡಾರ ಬಂಗಾರ ಆಗ್ತದ ನಿನ್ನ ಕೈಲಿ ಭಂಡಾರ ಬಿತ್ತಿ ಬಂಗಾರ ಬೆಳಿತಿ ಶುದ್ಧ ಪರಂಪರೆಗೆ ಬೆಳಕ ಹಸ್ತಿ ನಿನ್ನಿಂದ ಶುದ್ಧ ಪರಂಪರೆ ಜಗತ್ತರೊಳಗೆ ಜೈಬೀರು ಹೊಡಿತದ ಮದಗೊಂಡ ಇದು ನನ್ನ ಆಶೀರ್ವಾದ ನಿನಗಂತ ತಿಳ್ಕೊಂಡು ತಂದೆ ಮೋಕ್ಷದನ ಮಾಯದ ಮಗ ಆಗಿರತಕ್ಕಂತ ಮಹಾಸಿದ್ಧ ಭಂಡ್ರಗೊಟ್ಟಿ ಒಳಗೆ ಮದಗೊಂಡ ಮಹಾರಾಜರಿಗೆ ಆಶೀರ್ವಾದ ಮಾಡ್ತಾರೆ ಅವಾಗ ಮದಗೊಂಡ ಮುತ್ತೆಯವರು ಏನು ಮಾಡಿದ್ರು ಅಂತ ಕೇಳಿದ್ರೆ ಸೊಪ್ಪಂದೊಗನ ಎದ್ದು ಮಾಧುಲಿಂಗನ ಪಾದಿಗೆ ದರ್ಶನ ಮಾಡ್ತಾರೆ ದರ್ಶನ ಆದ ಕೂಡಲೇ ಅವರಲ್ಲಿ ಒಂದು ಹೊಸ ಚೈತನ್ಯ ಬರ್ತದ ಆ ಚೈತನ್ಯ ಏನು ಮಾಡ್ತು ಅಂತ ಕೇಳಿದ್ರೆ ಜಗತ್ತಿನೊಳಗೆ ಅವರಿಗೆ ಜಗತ್ತಿನ ನಾಡಿನ ಮೂಲಿ ಮೂಲಿ ಒಳಗೆ ಅವರಿಗೆ ಏನು ಮಾಡ್ತು ಅಂತ ಕೇಳಿದ್ರೆ ಎಲ್ಲಿ ಹೊದಲ್ಲಿ ಜೈಕಾರ ಜೈಕಾರ ಆಯಿತು।